ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಥಂಬ್ನೇಲ್ ಟೈಟಲ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಕಂಟೆಂಟ್ ಏನಿರ್ಬೋದು ಅಂತೇಳಿ. ನೀವು ಅಂದ್ಕೊಂಡಿರೋದು ನಿಜಾನೇ. ಸೊ ಇದು ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗೋ ಒಂದು ಕಂಟೆಂಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಅಂದರೆ, ಈಗ ಬ್ಲೌಸ್ನ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಬ್ಯಾಗ್ ರೀತಿ ಬಂದಿದೆ. ಇದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದವ್ರಿಗೆ ಈ ಒಂದು ಕಂಟೆಂಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ನಾನು ತೊಗೊಂಡು ತುಂಬ ದಿನ ಆಗಿತ್ತು, ನಾನು ಇದನ್ನು ರಿವ್ಯೂ ಮಾಡಬೇಕು ಅಂತಿದ್ದೆ. ಸೊ ಬೇರೆ ವಿಡಿಯೋದಲ್ಲೆಲ್ಲ ನಾನು ಬ್ಯುಸಿ ಇದ್ದೆ. ಸೊ ಹಂಗಾಗಿ ಇವಾಗ ಫ್ರೀ ಮಾಡಿಕೊಂಡು ನಿಮಗೆ ಅದ್ರ ಬಗ್ಗೆ ತಿಳಿಸ್ಲೇಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ, ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೇ ಇರೋರು ಈಗಲೇ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನಿಮಗೆ ಹಲವಾರು ವೀಡಿಯೋಸು, ಕಂಟೆಂಟು, ಯೂಸ್ಫುಲ್ ಆಗೋ ಒಂದು ಕಂಟೆಂಟ್ ಕೂಡ ನಿಮಗೆ ಸಿಗುತ್ತೆ. ಏನಪ್ಪ ಅಂತಂದರೆ, ಈಗ ಬ್ಲೌಸು ನಾವು ತುಂಬ ನೀಟಾಗಿ ಇಡಬೇಕಾಗುತ್ತೆ. ಯಾಕಂತಂದರೆ ಈಗ ತುಂಬಾ ಕಾಸ್ಟ್ಲಿ ಆಗಿ ಕಾಸ್ಟ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸಿರ್ತೀವಿ, ಅದನ್ನು ಸೀರೆ ಜೊತೆ ಫೋಲ್ಡ್ ಮಾಡಿ ಇಟ್ಬಿಡ್ತಾರೆ. ಸೊ ಆ ರೀತಿ ಎಲ್ಲ ಮಾಡಬಾರ್ದು. ಹಂಗಾಗಿ ನಮಗೆ ಬೇಗ ಸಿಗೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈಗ ಸ್ಯಾರಿ ಕವರ್ ಕೂಡ ಸಿಗುತ್ತೆ, ಸ್ಯಾರಿನೂ ಕೂಡ ಸಿಂಗ್ ಸಿಂಗಲ್ ಆಗಿ ಇಟ್ಕೊಳ್ಬೋದು, ಹಾಗೆ ಬಲ್ಕ ಕೂಡ ಇಟ್ಕೊಳ್ಬೋದು. ನಾನು ನಿಮಗೆ ತೋರಿಸಿದ್ದೆ ಒಂದು ಸರಿ, ನಾನು ಯಾವ ರೀತಿ ಸೀರೆನ ಅರೇಂಜ್ ಮಾಡಿದ್ದೀನಿ ಅಂತ. ಸೊ ಯಾವ ರೀತಿ ಇಟ್ಕೊಂಡಿದ್ದೀನಿ ಸೀರೆಸು, ಬಟ್ಟೆ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಅದನ್ನೆಲ್ಲ ನಾನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ತುಂಬ ದಿನ ಆಗಿತ್ತು. ಅದು ಕೂಡ ನಾನು ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಹಾಗೆಯೇ ನಾನು ಬ್ಲೌಸ್ನೂ ಹಾಗೆ ಐಡಿಯಾ ಬಂತು. ಬ್ಲೌಸ್ನೂ ಇದೇ ರೀತಿ ಎಲ್ಲ ಸೀರೆಲ್ಲೂ ಇಟ್ಬಿಟ್ರೆ ಬ್ಲೌಸ್ ಕೂಡ ಹಾಳಾಗುತ್ತೆ, ಹಾಗೆ ಜೊತೆ ಸೀರೆ ಕೂಡ ಹಾಳಾಗುತ್ತೆ, ಮತ್ತು ನಮಗೆ ಬೇಗ ಸಿಗೋದು ಇಲ್ಲ. ಸೊ ಹಂಗಾಗಿ ಬ್ಲೌಸ್ಗಂತಲೇ ಕವರ್ ಬಂದಿದೆ. ಈಗ ಎಲ್ಲ ಆನ್ಲೈನ್ ಶಾಪಿಂಗಲ್ಲೂ ಕೂಡ ಸಿಗುತ್ತೆ. ಸೊ ನೀವು, ನಾನು ಲಿಂಕ್ ಕೂಡ ಹಾಕಿರ್ತೀನಿ. ಈಗ ನಿಮಗೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋದಲ್ಲಿ ಆಗಿರ್ಬೋದು, ಎಲ್ಲ ಅಪ್ಲಿಕೇಶನಲ್ಲೂ ಈ ಒಂದು ಕವರ್ ನಿಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ನೀವು ಹೊರಗಡೆ ತೊಗೊಳ್ತೀರಾ, ನಿಮ್ಮ ನಿಯರ್ ಬೈ ಸ್ಟೋರ್ ಏನಾದರೂ ಇದ್ದರೆ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಅದಕ್ಕೂ ಮುಂಚೆ ನಮಗೆ ಆನ್ಲೈನಲ್ಲಿ ಕೂಡ ಮನೇಲೆ ಕುತ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನೀವು ಆನ್ಲೈನ್ ಕೂಡ ಸಿಗುತ್ತೆ, ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ. ಸೊ ಅದು ಕೂಡ ನೀವು ತೊಗೊಳ್ಬೋದು. ಹಾಗೆ ನಾನು ಲಿಂಕ್ ಕೂಡ ಹಾಕ್ತೀನಿ. ಇದನ್ನು ಯಾವ ರೀತಿ ನಾವು ಫೋಲ್ಡ್ ಮಾಡಿ ಇಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಷ್ಟು ಅಂದಾಜು ಎಷ್ಟು ಇಡ್ಬೋದು ಎಲ್ಲನೂ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಇದನ್ನು ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಎಲ್ಲ ಟಿಪ್ಸು ನಿಮಗೆ ಸಿಗುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಈಗ ತೋರಿಸ್ತೀನಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಈ ರೀತಿ ಎರಡು ಬ್ಯಾಗ್ ಇದೆ. ನಿಮಗಿನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸಿಗುತ್ತೆ. ನೋಡಿ, ಇನ್ನೂ ಇದರಲ್ಲಿ ಸ್ಪೇಸ್ ಇದೆ, ನಾನು ಇನ್ನೂ ಇಟ್ಟಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಇನ್ನೂ ಇಟ್ಕೊಳ್ಬೋದು. ಇದನ್ನು ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತಲೂ ಕೂಡ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇದನ್ನು ಯಾವ ರೀತಿ ಓಪನ್ ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಜಿಪ್ ಇರುತ್ತೆ. ಇದರಲ್ಲಿ ಬ್ಲೌಸ್ ಜೊತೆ ನೀವು ಇನ್ನರ್ ವೇರ್ಸ್ ಕೂಡ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ಹಾಗೆ ನಿಮಗೆ ಈಗ ಫ್ಲೈಟ್ ಟ್ರಾವೆಲ್ ಮಾಡ್ತೀರಾ ಅಂತ ಅಂದರೆ ಅವರು ಕೂಡ ಇದನ್ನು ಈ ಥರ ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಇಷ್ಟು ಓಪನ್ ಆಗಿದೆ. ಓಕೆನಾ, ಸೊ ಇದನ್ನು ಯಾವ ರೀತಿ ಇಟ್ಕೊಳ್ಬೇಕು ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ನೋಡಿ ಈ ರೀತಿ ಇಟ್ಟಿದ್ದೀನಿ. ಸೊ ಈ ರೀತಿ ಓಪನ್ ಮಾಡಬೇಕಾಗುತ್ತೆ. ನಿಮ್ಗೆ ಈ ಬ್ಯಾಗ್ ಪರ್ಚೇಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದನ್ನು ಓಪನ್ ಮಾಡಬೇಕು ಅಂತ. ನೋಡಿ, ಈ ರೀತಿ ಇದೆ. ಹಾಗೆ ನಿಮಗೆ ಸೀಕ್ರೆಟಾಗಿ ಏನಾದರೂ ಇಲ್ಲಿ ಇಟ್ಕೊಳ್ಬೋದು. ಸೊ ಇಲ್ಲಿ ಕೂಡ ನಿಮಗೆ ಪಸ್ ಥರ ಇರುತ್ತೆ, ಈ ರೀತಿ ಇರುತ್ತೆ. ಸೊ ಈಗ ಬ್ಲೌಸ್ ಈ ರೀತಿಯಾಗಿರುತ್ತೆ. ಓಕೆನಾ, ಬ್ಲೌಸ್ ಈ ರೀತಿಯಾಗಿರುತ್ತೆ. ಇದನ್ನು ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಹಿಂಗಿಟ್ಕೊಳ್ಳೋದು ಅಷ್ಟೆ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲನೂ ಅಷ್ಟೆ, ಈ ರೀತಿ ಇರುತ್ತೆ ಬ್ಲೌಸು. ಜಸ್ಟ್ ಫೋಲ್ಡ್ ಇಷ್ಟೆ ಇಷ್ಟೆ ಮಾಡಿ ಹಿಂಗಿಟ್ಕೊಳ್ಬೇಕಾಗತ್ತೆ, ಈ ಥರ ಇಟ್ಕೊಳ್ಬೇಕಾಗತ್ತೆ ಅಷ್ಟೇ. ತುಂಬಾ ಸಿಂಪಲ್ ಆಗಿದೆ. ಇದರಲ್ಲಿ ಇವಾಗ ನಾನು ಎಷ್ಟು ಇಟ್ಟಿದ್ದೀನಿ ಅಂತ ಕೌಂಟ್ ಮಾಡಿ ಹೇಳ್ತೀನಿ. 1 2 3 4 5 6 7 8
8 ಅಷ್ಟೇ ಇಟ್ಟಿರೋದು ನಾನು ಇದರಲ್ಲಿ, ಇನ್ನೂ ಇಡ್ಬೋದು. ಸೊ ಇದರಲ್ಲಿ ಇನ್ನೂ ಜಾಸ್ತಿ ಇಟ್ಟಿದ್ದೀನಿ. ಸೊ ಅದು ತೋರಿಸ್ತೀನಿ. ಇದರಲ್ಲಿ 13 ಇಟ್ಟಿದ್ದೀನಿ. ಸೊ ಇನ್ನೂ ಇದೆ, ಇನ್ನೂ ಬ್ಲೌಸಸ್ ಇದೆ ಇನ್ನೂ. ಅದನ್ನೇನು ಮಾಡಿದ್ದೀನಿ ಅಂದರೆ ಸ್ಯಾರಿ ಜೊತೆನೆ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ. ಸೊ ಇದನ್ನು ನಾರ್ಮಲಾಗಿ ಯಾವಾಗಲೂ ಯೂಸ್ ಮಾಡೋವಂಥದ್ದು ಮಾತ್ರ ಇದರಲ್ಲಿ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಏನೂ ಆಗಲ್ಲ, ಈ ರೀತಿ ಏನೂ ಹಾಳಾಗಲ್ಲ. ಮತ್ತು ಈ ರೀತಿ ಕವರ್ ಕೊಟ್ಟಿರೋದ್ರಿಂದ ನಿಮಗೆ ಏನೇ ಎಷ್ಟೇ ವರ್ಕ್ ಕಾಸ್ಟ್ಲಿ ವರ್ಕ್ ಮಾಡಿಸಿದ್ರು ಕೂಡ ನಿಮಗೆ ಏನೂ ಆಗಲ್ಲ. ಬ್ಲೌಸಸ್ಸು ಇಲ್ಲಿ ನೀವು ಏನಾದರೂ ಇಟ್ಕೊಳ್ಬೋದು. ಈಗ ನೀವು ಫ್ಲೈಟ್ ಟ್ರಾವೆಲ್ ಮಾಡೋರು ಈ ರೀತಿ ಇಟ್ಕೊಂಡು ಬ್ಯಾಗಲ್ಲಿ ಈ ರೀತಿ ಇಟ್ಕೊಂಡು ಹೋಗ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ ಬ್ಲೌಸ್ಗೆ. ಸೊ ಇಷ್ಟೇ, ಈ ರೀತಿ ಆರಾಮಾಗಿ ಬ್ಲೌಸ್ನ ನೀವು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ನೀವು ಸ್ಯಾರಿಲಿ ನಾರ್ಮಲಾಗಿ ಮರ್ಚಿಬಿಟ್ಟು ಅದ್ರ ಮಧ್ಯೆ ಬ್ಲೌಸ್ ಇಟ್ಬಿಟ್ಟು ಫೋಲ್ಡ್ ಮಾಡಿ ಇಡ್ತಾರೆ. ಸೊ ಆ ಥರ ನಾನು ಕೆಲವೊಂದು ಮಾತ್ರ ಇಟ್ಟಿದ್ದೀನಿ, ಅಂದರೆ ಏನು ವರ್ಕ್ ಇಲ್ಲದೆ ಇರೋವಂಥದ್ದನ್ನ ಆ ರೀತಿ ಇಟ್ಟಿದ್ದೀನಿ. ಯಾಕಂದರೆ ಬ್ಯಾಗ್ನೇ ಫುಲ್ಲು ನನ್ನ ಕಬೋರ್ಡಲ್ಲಿ ಫುಲ್ ಜಾಸ್ತಿ ಆಗ್ಬಿಡುತ್ತೆ, ಅದೇ ಬ್ಲೌಸು ಮತ್ತು ಈ ಥರ ಬ್ಲೌಸ್ ಬ್ಯಾಗೇ ಜಾಸ್ತಿ ಆಗುತ್ತೆ ಅಂತ. ನಿಮಗೆ ಸ್ಪೇಸಸ್ ಇದ್ದರೆ ನೀವು ಜಾಸ್ತಿ ಈ ರೀತಿ ಬ್ಯಾಗ್ನ ತೊಗೊಂಡು ನೀವು ಈ ರೀತಿ ಇಟ್ಕೊಳ್ಬೋದು. ಈ ರೀತಿ ಇದ್ದರೆ ನಿಮಗೆ ಆರಾಮಾಗಿ ಯಾವ ಸೀರೆ ಇರುತ್ತೋ ಅದನ್ನು ತೊಗೊಳ್ಬೋದು, ಬ್ಲೌಸ್ನ ಇಲ್ಲೇ ತೊಗೊಳ್ಬೋದು. ಫೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಕಂಟೆಂಟ್ ನಿಮ್ಗೆ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡಿದೆ ಈ ಒಂದು ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.